ಪ್ರಿಯ ವಿದ್ಯಾರ್ಥಿಗಳು ಈಗ ಸ್ಥಾನ ಪಲ್ಲಟ ಪ್ರತಿಕ್ರಿಯೆಗಳು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಏನು ಕರಿತೀವಿ ಅವುಗಳಿಗೆ ಸಂಬಂಧಪಟ್ಟಂತೆ ಒಂದು ಸರಳ ಪ್ರಯೋಗವನ್ನ ಮಾಡೋಣ ಈ ಪ್ರಯೋಗಕ್ಕಾಗಿ ನಾನು ಬಳಸುವ ರಾಸಾಯನಿಕಗಳಂದ್ರೆ ತಾಮ್ರದ ಸಲ್ಫೇಟ್ CuSO4 ಇದಕ್ಕೆ ನೀಲಿ ಮೈಲು ತುತ್ತೆ ಅಂತಲೂ ಕರೀತಾರ ಇದು ನೋಡ್ಲಿಕ್ಕೆ ಯಾವ ರೀತಿಯಾಗಿರ್ತದೆ ಅನ್ನುವಂಥದ್ದನ್ನ ಒಂದು ಸ್ಯಾಂಪಲ್ ಅನ್ನ ನಾನು ಇಲ್ಲಿ ಒಂದು ಹಾಳೆಯಲ್ಲಿ ತೆಗೆದುಕೊಂಡಿದ್ದೆ ಮೊದಲು ತಾಮ್ರದ ಸಲ್ಫೇಟ್ ದ್ರಾವಣವನ್ನ ನಾವು ಸಿದ್ಧಪಡಿಸ್ಕೋಬೇಕು ಸೊ ಅರ್ಧ ಬೀಕರ್ ನೀರಿನಲ್ಲಿ ನಾನು ತಾಮ್ರದ ಸಲ್ಫೇಟ್ ಅನ್ನ ಹಾಕಿ ಕಲಸಿಕೊಳ್ಳುವ ಮೂಲಕ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ಸಿದ್ಧಪಡಿಸ್ತಾ ಇದ್ದೇನೆ ಸೊ ಈ ರೀತಿ ತಾಮ್ರದ ಸಲ್ಫೇಟ್ ಪೂರ್ತಿಯಾಗಿ ನೀರಿನಲ್ಲಿ ವಿಲೀನ ಆದ ನಂತರ ಇದರಲ್ಲಿ ಒಂದು ಸ್ವಚ್ಛವಾದ ಶುಭ್ರವಾದ ಹಸದಾದ ಅಂದ್ರೆ ತುಕ್ಕು ಹಿಡಿಯದೇ ಇರುವಂತಹ ಒಂದು ಕಬ್ಬಿಣದ ಮೊರೆಯನ್ನ ನಾವು ಈ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಲ್ಲಿ ಬಿಡಬೇಕು ಸೊ ಈ ರೀತಿಯಾಗಿ ನಾವು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊರೆಯನ್ನ ಇಲ್ಲಿ ಬಿಟ್ಟಿದ್ದೀವಿ ಈಗ ಇಲ್ಲಿ ನಡೆಯುವ ಕ್ರಿಯೆಯನ್ನ ನಾವು ರಾಸಾಯನಿಕ ಸಮೀಕರಣದ ರೂಪದಲ್ಲಿ ಬರೆಯೋಣ ಮೊದಲಿಗೆ ಕಬ್ಬಿಣ ಅದರ ಪರಮಾಣು ಸಂಕೇತ Fe ಇದನ್ನು ತಾಮ್ರದ ಸಲ್ಫೇಟ್ ಅಂದರೆ CuSO4 ಇದರಲ್ಲಿ ಹಾಕಲಾಗಿದೆ ಕಬ್ಬಿಣದ ಮೊರೆಯನ್ನ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಹಾಕಲಾಗಿದೆ ಇಲ್ಲಿ ನಡೆಯುವ ಕ್ರಿಯೆ ಏನಾಗ್ತದೆ ಅಂದ್ರೆ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟುವಾಗಿರುವುದರಿಂದ ತಾಮ್ರವನ್ನು ಸ್ಥಾನ ಪಲ್ಲಟಿಸಿ ಫೆರಸ್ ಸಲ್ಫೇಟ್ ಆಗಿ ಮಾರ್ಪಾಡಾಗುತ್ತದೆ ಮತ್ತು ತಾಮ್ರವು ಹೊರ ಹೋಗುತ್ತದೆ ಸೊ ಈ ರೀತಿಯಾಗಿ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಿಸುತ್ತದೆ ಆದ್ದರಿಂದ ಇಂತಹ ಕ್ರಿಯೆಗಳನ್ನು ಸ್ಥಾನ ಪಲ್ಲಟ ಪ್ರತಿಕ್ರಿಯೆಗಳು ಎಂದು ಕರೆಯುತ್ತಾರೆ ಸುಮಾರು 2-3 ನಿಮಿಷ ಅಥವಾ ಒಂದು 10-15 ನಿಮಿಷದ ನಂತರ ಈ ಮೊದಲೆಯನ್ನ ನಾವು ವೀಕ್ಷಿಸಿದಾಗ ಅದರ ಮೇಲೆ ತಾಮ್ರದ ಲೇಪನ ಆಗಿರುವುದು ಕಂಡು ಬರುತ್ತದೆ ಮೊದಲು ಮೊದಲೆ ಯಾವ ರೀತಿ ಇತ್ತು ಅನ್ನೋದನ್ನ ನೀವು ಗಮನಿಸಿದ್ರಿ ಹೌದಾ ಈಗ ಅದರ ಮೇಲೆ ತಾಮ್ರದ ಬಂಧ ಶೇಖರಣೆ ಆಗಿರುವುದನ್ನ ನೀವು ನೋಡ್ತಾ ಇದ್ದೀರಿ ಇನ್ನೂ ಸುಮಾರು 5-10 ನಿಮಿಷಗಳ ಕಾಲ ಬಿಟ್ಟಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅದರ ಮೇಲೆ ತಾಮ್ರ ಶೇಖರಣೆ ಆಗುವುದನ್ನ ನೀವು ಗಮನಿಸಬಹುದು ಸೊ ಇಂತಹ ಕ್ರಿಯೆಗಳಿಗೆ ಸ್ಥಾನ ಪಲ್ಲಟ ಪ್ರತಿಕ್ರಿಯೆಗಳು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಎಂದು ಕರೆಯುತ್ತಾರೆ ಇಂತಹದೇ ಇನ್ನೊಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ AgNO3 ಇದಕ್ಕೆ ಸಿಲ್ವರ್ ನೈಟ್ರೇಟ್ ಅಂತ ಕರಿತೀವಿ ಬೆಳೆಯ ನೈಟ್ರೇಟ್ ಈ ದ್ರಾವಣವನ್ನು ಸಿದ್ಧಪಡಿಸಿಕೊಂಡು ಅದರಲ್ಲಿಯೂ ಸಹಿತ ನಾವು ಕಬ್ಬಿಣದ ಮೊರೆಯನ್ನ ಇದೇ ರೀತಿ ಬಿಟ್ಟಾಗನೂ ಸಹಿತ ಈ ಬೆಳೆಯ ನೈಟ್ರೇಟ್ ದ್ರಾವಣದಿಂದ ಕಬ್ಬಿಣವು ಬೆಳೆಯನ್ನ ಸ್ಥಾನ ಪಲ್ಲಟಿಸಿ ಕಬ್ಬಿಣದ ನೈಟ್ರೇಟ್ ಆಗಿ ಮಾರ್ಪಾಡಾಗುತ್ತದೆ ಜೊತೆಗೆ Ag ಸಂಗ್ರಹ ಆಗುತ್ತದೆ ಅಂದ್ರೆ ಬೆಳೆಯು ಸಂಗ್ರಹ ಆಗುತ್ತದೆ ಇಂತಹ ಕ್ರಿಯೆಗಳನ್ನು ಸ್ಥಾನ ಪಲ್ಲಟ ಪ್ರತಿಕ್ರಿಯೆಗಳು ಎಂದು ಕರೆಯುತ್ತೇವೆ ಸೊ ಪ್ರಯೋಗ ಸಮೇತವಾಗಿ ನಾವು ನೋಡ್ತಾ ಇದ್ದೀವಿ ಕಬ್ಬಿಣದ ಮೊದಲೆಯ ಮೇಲೆ ತಾಮ್ರ ಶೇಖರಣೆ ಆಗಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇನ್ನೂ ಸ್ವಲ್ಪ ಕಾಲ ಬಿಟ್ರೆ ಸಂಪೂರ್ಣವಾಗಿ ಕಬ್ಬಿಣದ ಮೊದೆಯು ಇನ್ನೂ ತೆಳುವಾಗುತ್ತಾ ಹೋಗುತ್ತದೆ ಅದರ ಮೇಲೆ ತಾಮ್ರ ಶೇಖರಣೆಯಾಗಿ ಕಬ್ಬಿಣವು ತೆಳುವಾಗುತ್ತಾ ಹೋಗುತ್ತದೆ ಇದರರ್ಥ ಕಬ್ಬಿಣವು ಸ್ಥಾನ ಪಲ್ಲಟಗೊಳ್ಳುತ್ತಾ ಹೋಗುತ್ತದೆ ಇದನ್ನ ಈ ರೀತಿಯಾಗಿ ನೀವು ಪ್ರಯೋಗ ಸಮೇತವಾಗಿ ತಿಳಿದುಕೊಳ್ಳಬಹುದು